ಮತ್ತೇನಿರ್ಬೇಕು ಕಂಪ್ಲೇಂಟ್ ಬಂದಿದೆ ಸರಿಪಡಿಸ್ತಾ ಇದೆ ಅಂತ ಹೇಳ್ತಾ ಇಲ್ಲ ಅದ ಅದು ಆಕ್ಚುಲಿ ಹೊಸ ಅಲ್ಲಿ ಹೊಸ ಟಾಯ್ಲೆಟ್ ಕಟ್ಟೋದಿದೆ ಏನೋ ಅಲ್ಲಿವರೆಗೆ ಅದನ್ನ ಅವತ್ತು ಒಂದ್ ದಿವಸ ಅಥವಾ ಆ ಸಮಯದಲ್ಲಿ ಏನೋ ಸರಿ ಇರಲೇ ಇರಬಹುದು ನಿಶ್ಚಿತ ಎಲ್ಲ ಸ್ವಚ್ಛತೆ ಇದೆ ಕಾಪಾಡ್ತಾ ಇದೆ ಹೌದಾ ಸರ್ ಹೌದಾ ಸರ್ ನಾವು ಸರ್ ಒಂದು ವಿಡಿಯೋ ತೋರಿಸ್ತಾ ಇದೀವಿ ಟಿವಿ ಫೈ ಅಂತ ಹಾಕಿದ್ರೆ ನಿಮ್ಮಲ್ಲಿ ಟಿವಿ ಇದ್ರೆ ಹಾಕಿ ಆನ್ ಮಾಡಿ ನೋಡ್ಕೊಳ್ಳಿ ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಏನ್ ಏನಂತ ಹೇಳ್ತಿದ್ರಿ ಸುಳ್ಳು ಹೇಳ್ತೀರ ನಮಗೆ ಲಾಲ್ಬಾಗ್ ಇಡ್ತಾ ಇದ್ರೆ ಕಿವಿಗೆ ಸುಳ್ಳೇನು ಹೇಳ್ತಾ ಇದ್ದೇನೆ ನಾನು ಹೇಳ್ತಾ ಇದ್ದೀನಿ ಅವತ್ತು ಒಂದ್ ದಿವಸ ಆಗಿರಬಹುದು ಅವತ್ತು ಆ ಸಮಯದಲ್ಲಿ ಆಗಿರಬಹುದು ಅವತ್ತೇನು ಸರ್ ಕಾಣಿಸ್ತಾ ಇಲ್ಲ ನಮಗೆ ವಿಡಿಯೋ ಕಾಣಿಸ್ತಾ ಇಲ್ವಾ ಅದೇನು ಅವತ್ತಿನ ಸಮಸ್ಯೆ ನಾನು ಸ್ಥಳೀಯರು ಯಾಕೆ ಸುಮ್ ಸುಮ್ಮನೆ ಹೇಳ್ತಾರೆ ಅವ್ರಿಗೆ ಏನು ಮಾಡೋದ ಕೆಲಸ ಇಲ್ವಾ ಬೇರೆ ಅಲ್ಲ ಸರ್ ಸ್ಥಳೀಯರಿಗೆ ಏನ್ ಕೆಲಸ ಇಲ್ವಾ ಮಾಡೋದಕ್ಕೆ ಹೇಳಿ ಸುಖ ಸುಮ್ಮನೆ ಹೇಳ್ತಾರ ಅವರು ಏನು ಪುಂಗಿ ಪುಂಗಿ ಬಿಡ್ತಾ ಇದಾರೆ ನಮಗೆ ಚೆನ್ನಾಗಿ ಮಾತಾಡಿ ಚೆನ್ನಾಗೇ ಮಾತಾಡ್ತಾ ಇದೀನಿ ನೀವು ಹೇಳಿದಕ್ಕೆ ಮಾತಾಡ್ತಾ ಇದೀನಿ ನಾನು ನೀವ್ ಹೇಳಿದಕ್ಕೆ ಮಾತಾಡ್ತಾ ಇದೀನಿ ಕೋಟ್ಯಾಂತರ ರೂಪಾಯಿ ನಿಮ್ಮನೆ ತಂದಿಲ್ಲ ನೀವು ನಮ್ ತೆರಿಗೆ ದುಡ್ಡನ್ನ ಕಟ್ಟಿದಿರಿ ನೀವು ಆಂಕರ್ ಅಂತ ಜೋರಾಗಿ ಮಾತಾಡ್ತಾ ಇಲ್ಲ ಸರ್ ಸತ್ಯನ ಹೇಳ್ತಾ ಇದೀನಿ ಅಲ್ಲಿ ನಮ್ ಕಾಣಿಸ್ತಾ ಇಲ್ವಾ ವಿಡಿಯೋ ಕಾಣಿಸ್ತಾ ಇಲ್ವಾ ನಿನ್ನೆ ಮೊನ್ನೆ ಸಮಸ್ಯೆ ಏನಾದ್ರು ಪ್ರಾರಂಭದಿಂದ ಹೀಗೆ ಇದೆ ಅಂತ ಹೇಳಿ ಜನರೇ ಹೇಳ್ತಾ ಇದಾರೆ ಅವ್ರು ಹೇಳಿದಕ್ಕೆ ನೀವು ನೀವು ಹೇಳಿದನ್ನ ನಾವು ಕೇಳ್ಬೇಕಾಗಾದ್ರೆ ಅಲ್ಲ ಸರ್ ನೀವು ಹೇಳಿದನ್ನೆಲ್ಲ ನಾವು ಕೇಳ್ಬೇಕಾಗಾದ್ರೆ ನೀವ್ ಹೇಳಿದ್ದೆ ಸತ್ಯ ನೀವ್ ಹೇಳಿದ್ದೆ ಸತ್ಯ ಹಾಗಾದ್ರೆ ಅಲ್ಲ ಸರ್ ಸ್ಥಳೀಯರೇ ಇದಾರೆ ಸರ್ ಆಯ್ತು ನಾನು ಹೇಳಿದ್ದು ಸುಳ್ಳು ಆಂಕರ್ ಹೇಳಿದ್ ಸುಳ್ಳು ನನಗೆ ಮಾತು ಬರುತ್ತೆ ನಾನು ಹೇಳ್ತೀನಿ ಸ್ಥಳೀಯರು ಹೇಳಿದ ಸುಳ್ಳು ಸ್ಥಳೀಯರು ಹೇಳಿದ ಸುಳ್ಳ ಮುತ್ತಣ್ಣ ಇದಾರೆ ಅವರೇ ಹೇಳ್ತಾರೆ ಮುತ್ತಣ್ಣ ಅವ್ರು ಹೇಳಿ ಇರ್ರಿ 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 ಸಾಕು ಸಾಕಿರ್ರಿ ಖಂಡಿತ ಮುತ್ತಣ್ಣ ಅವ್ರ ಹೇಳ್ರಿ ಇರ್ರಿ ಸಾಕು ಇರ್ರಿ 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 ಭಗವಾನ್ ಅವ್ರೆ ಇರ್ರಿ ಭಗವಾನ್ ಅವ್ರ ಹೋಗಿ ನೋಡಿದೇವೆ ಅಲ್ಲಿ ಇದಾರು ಡಿಪೋ ಮ್ಯಾನೇಜರ್ ಇದಾರು ಬಸ್ ಸ್ಟ್ಯಾಂಡ್ ಕಂಟ್ರೋಲರ್ಸ್ ಇದಾರು ಎಲ್ಲಾರು ಇದಾರು ಚೆಕ್ ಮಾಡ್ತಿರ್ತಾರೋ ಆ ಸಮಯದಲ್ಲಿ ಸಂದರ್ಭದಲ್ಲಿ ಆಗಿರ್ಬಹುದು ಅದನ್ನ ನೀವು ದೊಡ್ಡ ವಿಷಯ ಮಾಡೋದು ಅವಶ್ಯಕತೆ ದೊಡ್ಡ ವಿಷಯ ಅಲ್ಲ ಸರ್ ದೊಡ್ಡ ವಿಷಯ ಅಲ್ಲ ಮೊನ್ನೆ ಮೊನ್ನೆ 3 ತಿಂಗಳ ಮುಂಚೆ ಉದ್ಘಾಟನೆ ಆಗಿದೆ ಇವತ್ತು ಹೋಗಿದ್ರೆ ಒಳಗೆ ಹೋಗಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಉದ್ಘಾಟನೆ ಯಾಕೆ ಮಾಡ್ತೀರಿ ನೀವು ಉದ್ಘಾಟನೆ ಯಾಕೆ ಮಾಡ್ತೀರಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗಿದೆ ಶೌಚಾಲಯ ಅದನ್ನೇ ಹೇಳ್ತಾ ಇದೀನಿ ನಾನು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಯಾಕೆ ಮಾಡ್ತೀರಿ ಅಲ್ಲಿ ಇಲ್ವೇ ಇಲ್ಲ ಮೂಲಭೂತ ಸೌಕರ್ಯನೇ ಇಲ್ಲ ಅಂದ್ರೆ ಉದ್ಘಾಟನೆ ಯಾಕೆ ಮಾಡಿದ್ರೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಬಾರ್ದು ಅಂತ ಹೇಳೋರು ನೀವ್ ಯಾರು ಬಸ್ ಸ್ಟ್ಯಾಂಡ್ ಹೊಸ ಕಟ್ಟಿದ್ದು ರೇ ಸ್ವಾಮಿ ರೇ ಸ್ವಾಮಿ ನೀವ್ ಯಾರು ಅಂತ ಕೇಳಕ್ ನೀವ್ ಯಾರ್ರಿ ನೀವ್ ಗವರ್ಮೆಂಟ್ ಎಂಪ್ಲಾಯಿ ಯು ಆರ್ ರೆಸ್ಪಾನ್ಸಿಬಲ್ ನನ್ ದುಡ್ಡಲ್ಲೂ ಕಟ್ಟಿದಾರ ಅದು ನನ್ ತೆರಿಗೆ ದುಡ್ಡದು ಶೌಚಾಲಯ ಸ್ಥಳೀಯರು ಕೇಳ್ತಾ ಇದಾರೆ ನಾನ್ ಕೇಳ್ತಾ ಇದ್ದೀನಿ ಆನ್ಸರ್ ಆಗಿದ್ರೆ ಆನ್ಸರ್ ಕೊಡಿ ಆಗಲ್ಲ ಸುಮ್ಮನಿರಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಯಾಕೆ ಅಧಿಕಾರಿಗಳು ಆಗ್ತೀರಿ ನಿಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ನಮಗೂ ಮಾತಾಡಕ್ ಅವಕಾಶ ಕೊಡಿ ಬಸ್ ಸ್ಟ್ಯಾಂಡ್ ಕಟ್ಟಿದ್ನಂದ್ರೆ ಉದ್ಘಾಟನೆ ಮಾಡ್ತೀನಿ ಹೇಳ್ತಾ ಇದ್ದೇನಲ್ಲ ಶೌಚಾಲಯ ಹಳೇದಿದೆ ಹೊಸ ಸ್ಯಾಂಕ್ಷನ್ ಆಗಿದೆ ಆದ್ರೆ ಹಳೇದನ್ನ ಮೇಂಟೈನ್ ಮಾಡೋದು ಸ್ವಲ್ಪ ಇದಾಗಿದೆ ಮಾಡ್ತಾ ಇದ್ದೇವೆ ಈಗಾಗಲೇ ಏನ್ ಹೇಳಿದ್ರೆ ಒಂದು ದಿನ ಆಗಿದ್ದು ಅಂದ್ರಿ ಮೇಂಟೈನ್ ಮಾಡೋದ್ರಲ್ಲಿ ಸಮಸ್ಯೆ ಆಗಿದೆ ಅಂತ ಒಪ್ಕೊಳ್ತಿದ್ದೀರಿ ಅದನ್ನ ಒಪ್ಕೊಳ್ಬೇಕು ತಾನೇ ನೀವು ಸರಿಪಡಿಸ್ಬೇಕು ತಾನೆ ಏನು ಆಗಿಲ್ಲ ಏನು ಆಗಿಲ್ಲ ಅಂದ್ರೆ ಆಗಿರ್ಬಹುದು ಅಂದ್ರೆ ಹೋಗಿ ನಿಮ್ಗೆ ಅಷ್ಟಿದ್ರೆ ಅಲ್ಲಿ ಯಾರು ಅಧಿಕಾರಿಗಳಿದ್ದಾರೆ ಅವ್ರಿಗೆ ಬೈರಿ ಹೋಗಿ ಯಾಕೆ ಹೀಗ್ ಮಾಡಿದ್ರಿ ಅಂತ ಹೇಳಿ ಸುಳ್ಳು ಯಾರು ಹೇಳಿದ್ರು ಅಲ್ಲಿ ತೋರಿಸ್ತಾ ಇಲ್ವಾ ನಾವಲ್ಲಿ ದೃಶ್ಯದಲ್ಲೇ ತೋರಿಸ್ತಾ ಇದೀವಿ ಏನ್ ಸಮಸ್ಯೆ ಆಗಿದೆ ಅಂತ ಹೇಳಿ ನಾವೇನು ಸುಖ ಸುಮ್ಮನೆ ಹೇಳ್ತಾ ಇದೀವಿ ನಾನೇನು ತೆವಲ ನನಗೆ ಆ ಸಮಯದಲ್ಲಿ ಸಂದರ್ಭದಲ್ಲಿ ಆಗಿರಬಹುದು ಅದು ಏನು ಆ ಸಂದರ್ಭದಲ್ಲಿ ಸಮಯದಲ್ಲಿ ಇವೆಲ್ಲ ಬೇಡ ಸರ್ ಇವೆಲ್ಲ ಬೇಡ ನಿಮ್ಗೆ ಆಗತ್ತಾ ಇವತ್ತು ಹೋಗಿ ಅಲ್ಲಿ ಸರಿಪಡಿಸಿ ಅಧಿಕಾರಿಗಳು ಇಲ್ವಾ ಅಲ್ಲಿ ಸುಮ್ಮನೆ ಇದಾರೆ ಅಲ್ಲಿ ದುಡ್ಡು ತಗೊಳ್ಳಲ್ವಾ ನಮ್ ದುಡ್ಡು ಅಲ್ವಾ ಅದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಲಿಲ್ವ ಸುಖ ಸುಮ್ಮನೆ ದುಡಿತೀವ ನಾವು ಇಲ್ಲಿ ಯಾರ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ಬೇಕಾಗಿಲ್ಲ ಸರ್ಕಾರಿ ನೌಕರರು ನೀವು ಯು ಆರ್ ಆಲ್ಸೋ ಗವರ್ಮೆಂಟ್ ಸರ್ವೆಂಟ್ ರಾಜರಲ್ಲ ಇಲ್ಲಿ ಯಾರು ರಾಜರಿಲ್ಲ ನಿಮಗೆ ನಾನು ಆದೇಶ ಮಾಡ್ತಾ ಇಲ್ಲ ಸ್ವಾಮಿ ಆದೇಶ ನಾನು ಯಾಕೆ ಮಾಡಕ್ಕೆ ನಾನು ಯಾರು ಜನ ಕೇಳ್ತಾ ಇದಾರೆ ನಾನು ಪ್ರಶ್ನೆ ಮಾಡ್ತಾ ಇದೀನಿ ಹಾಗಾದ್ರೆ ಆನ್ಸರ್ ಮಾಡಿ ಅದಕ್ಕೆ ಮತ್ತೇನಿರ್ಬೇಕು ಕಂಪ್ಲೇಂಟ್ ಬಂದಿದೆ ಸರಿಪಡಿಸ್ತಾ ಇದು ಭಗವಾನ್ ಅವರ ಮಾತು ಅವರು ನಡೆದುಕೊಂಡ ರೀತಿ ಮಾಧ್ಯಮದವರು ಪ್ರಶ್ನೆಯನ್ನ ಮಾಡಿದ್ರೆ ಏ ಅಂತ ಹೇಳ್ತಾರೆ ಏಕವಚನದಲ್ಲಿ ಮಾತಾಡಿಸ್ತಾರೆ ಅಂದ್ರೆ ಮಾಧ್ಯಮದವ್ರ ಜೊತೆನೆ ಮಾತಾಡೋದಕ್ಕೆ ಇವ್ರಿಗೆ ನೆಟ್ಟಿಗೆ ಬರೋದಿಲ್ಲ ಇವ್ರನ್ನ ಅಧಿಕಾರಿ ಅಂತ ಯಾರು ನೇಮಕ ಮಾಡಿದ್ರು ಗೊತ್ತಿಲ್ಲ ಎರಡನೇದು ಈ ಒಂದು ಆಡಿಯೋನ ನಾವು ಸಚಿವರಿಗೂ ಕೂಡ ಕಳಿಸ್ತೀವಿ ಯಾವ ರೀತಿ ಅವ್ರು ನಡೆದುಕೊಳ್ತಾರೆ ಸಾರ್ವಜನಿಕರ ಬಳಿ ಕೂಡ ನಡೆದುಕೊಳ್ಳಕ್ ಬರೋದಿಲ್ಲ ಅಥವಾ ಮಾಧ್ಯಮದವ್ರು ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡೋದಕ್ಕೆ ಬರೋದಿಲ್ಲ ಇವ್ರಿಗೆ ಅಥವಾ ಮಾಧ್ಯಮದವ್ರಿಗೆ ಹೇಗೆ ಗೌರವ ಕೊಟ್ಟು ಮಾತಾಡ್ಬೇಕು ಅನ್ನೋದು ಕೂಡ ಇವ್ರಿಗೆ ಬರೋಲ್ಲ ಅಂದ್ರೆ ಯಾಕೆ ಇವ್ರಿಗೆ ಇಂಥ ದೊಡ್ಡ ಅಧಿಕಾರವನ್ನ ಕೊಟ್ರಿ ಮಂದು ಮಾತಾಡುವಂತ ರೀತಿ ಸೌಜನ್ಯ ಏನೂ ಇಲ್ಲ ಹಾಗಿದ್ರೆ ನಾವು ಇವ್ರನ್ನ ಪ್ರಶ್ನೆ ಮಾಡೋದು ಏನು ಯಾಕೆ ಮಾಡಬಾರ್ದು ಅಂತನಾ
ಇವರು ಎಷ್ಟು ಬೇಕು ಅಷ್ಟು ಕಮಿಷನ್ ತಗೊಂಡು ಲಂಚವನ್ನ ತಿನ್ಕೊಂಡು ಕೂತಿದ್ರೆ ನಾವು ಸುಮ್ಮನೆ ಕೇಳದೆ ನೋಡ್ಕೊಂಡಿರಬೇಕಾ? ಅದು ತೆರಿಗೆ ಹಣ, ನಮ್ಮ ದುಡ್ಡಲ್ಲಿ ಕಟ್ಟಿರುವಂತ ಬಸ್ ನಿಲ್ದಾಣಗಳವೆಲ್ಲವೂ ಕೂಡ ಇವರು ಜೇಬಿನಿಂದ ಕಟ್ಟಿಲ್ಲ. ಮೊದಲು ಅಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸಬೇಕು ಮತ್ತು ಅದನ್ನ ಸ್ವಚ್ಛತೆಯಿಂದ ಇರಬೇಕು, ಆಮೇಲೆ ಅದನ್ನ ನಂತರ ಉದ್ಘಾಟನೆ ಮಾಡಬಹುದಿತ್ತು. ಅದನ್ನ ಕೇಳಬಾರದ? ಕೇಳಿದ್ರೆ ತಪ್ಪೇನಾದರೂ ಇದೆಯಾ? ಇವರು ಹೇಗೆ ನಡೆದುಕೊಳ್ತಾರೆ ಅನ್ನೋದಕ್ಕೆ ಇದೆ ಒಂದು ಬೆಸ್ಟ್ ಎಕ್ಸಾಂಪಲ್. ಇನ್ನು ಜನಸಾಮಾನ್ಯರಿಗೆ ಯಾವ ರೀತಿ ಉತ್ತರ ಕೊಡಬಹುದು? ಇವರು ಓಕೆ, ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಒಂದು ಉತ್ತರವನ್ನು ಕೊಟ್ಟರು ಅಂತ. ಹೀಗಾಗಿ ಸಾರಿಗೆ ಸಚಿವರು ಅವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು.